डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ತಾಲೂಕಿನ ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಬಿ ಲಕ್ಷ್ಮೀದೇವಿಯವರು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪಿ ತಿಮ್ಮಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷೆ ಬಿ ಲಕ್ಷ್ಮೀದೇವಿಯವರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪಿ ತಿಮ್ಮಪ್ಪನವರಿಗೆ ಸರ್ವ ಸದಸ್ಯರಿಂದಲೂ ಅಭಿನಂದನೆ ಸಲ್ಲಿಸಲಾಯಿತು. ಸುಮಾರು 30 ವರ್ಷಗಳಿಂದಲೂ ಕಾಂಗ್ರೆಸ್ ಬೆಂಬಲಿತ ಚುನಾಯಿತ ಸದಸ್ಯರು ಆಯ್ಕೆಯಾಗುತ್ತಲೇ ಬಂದಿದ್ದು ಈ ಬಾರಿಯೂ ಕೂಡ ಅಧ್ಯಕ್ಷ ಸ್ಥಾನವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ಪಾಲಾಗಿರುವುದು ಸ್ಥಳೀಯ ಕಾಂಗ್ರೆಸ್ ಮುಖಂಡರಲ್ಲಿ ಸಂತಸ ಮೂಡಿಸಿದೆ. ಎರಡನೇ ಅವಧಿಯ ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸುಮಾರು 11 ಜನ ಸದಸ್ಯರುಗಳು ಬೆಂಬಲದಿಂದ ಇವತ್ತು ಎಸ್ ಸಿ ರಿಸರ್ವೇಷನ್ನಲ್ಲಿ ನಮ್ಮ ಬಿ ಲಕ್ಷ್ಮೀದೇವಿ ಮುದ್ದಪ್ಪ ಅವರು ಇವತ್ತು ಅವಿರೋಧವಾಗಿ ಇವತ್ತು ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗೆ ನಮ್ಮ ಆತ್ಮೀಯರಾದಂತಹ ನಮ್ಮ ಸ್ನೇಹಿತರಾದಂತಹ ಬೇವನಹಳ್ಳಿ ನಮ್ಮ ತಿಮ್ಮಯ್ಯ ಅವರು ಇವತ್ತು ಉಪಾಧ್ಯಕ್ಷರಾಗಿ ಜನರಲ್ ಕಾಂಪಿಟೇಷನ್ನಲ್ಲಿ ಅವರು ಬಂದಿದ್ದಾರೆ. ಅವರು ಸಹ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಇವತ್ತು ಜಯಭೇರಿ ಗಳಿಸಿದ್ದಾರೆ. ಇವತ್ತು ಇಲ್ಲಿ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದ ಬಿ ಜಿ ಗೋವಿಂದಪ್ಪ ನಮ್ಮನ್ನು ಮೇಲರ ಪ್ರೀತಿಯ ನಾಯಕರವರು ಆ ನಾಯಕರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ 11 ಜನ ಸದಸ್ಯರ ಒಳಗೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಾದಂಥ ಲಕ್ಷ್ಮೀದೇವಿ ಮುದ್ದಪ್ಪ ಮತ್ತು ತಿಮ್ಮಯ್ಯ ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಇವತ್ತು ಅತ್ಯಾಧುನಿಕವಾಗಿ ನಮ್ಮ ಇವತ್ತು 9ನೇ ತಾರೀಕಿನ ಶುಭ ದಿನದಿಂದ ಇವತ್ತು ನಮ್ಮ ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಇಡೀ ಗ್ರಾಮ ಪಂಚಾಯಿತಿಯ 11 ಹಳ್ಳಿಯಲ್ಲೂ ಇವತ್ತು ಸರ್ವಮತ ಅಭಿವೃದ್ಧಿಗೆ ಅವರೆಲ್ಲರೂ ಶ್ರಮಿಸಿ ಎಲ್ಲ ಊರುಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಎಲ್ಲ ಯೋಗಕ್ಷೇಮಗಳನ್ನು ನೋಡಿಕೊಂಡು ಅವರು ಇವತ್ತು ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ಆ ಭಗವಂತ ಮುದ್ದಲಿಂಗೇಶ್ವರನ ಆಶೀರ್ವಾದವೊಂದು ಅವರ ಸದಾ ಇರಲಿ. ಜನ ಎಲ್ಲರ ಜನಸೇವೆ ಮಾಡಲಿ. ಇಡೀ ಡಿಪಾರ್ಟ್ಮೆಂಟಲ್ಲಿ ಅವರ ಕೈ ಜೋಡಿಸಿ ಅವ ಈ ಕೆಲಸವನ್ನು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಒಟ್ಟಾರೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಿ ಎಂಬುದು ಜೀವಿ ಟಿವಿಯ ಆಶಯವಾಗಿದೆ. ಲಕ್ಕಿಹಳ್ಳಿ ಪಂಚಾಯಿತಿ ನಮ್ಮ ಇವತ್ತು ನಮ್ಮ ಬುದ್ಧಿ ಬಂದ ಮೇಲೆ ನಾವು ಓಟ್ ಹಾಕಿದ್ದು ಆದಮೇಲೆ ಲಕ್ಕಿಹಳ್ಳಿ ಪಂಚಾಯಿತಿಗೆ ಕಾಂಗ್ರೆಸ್ನಿಂದಲೇ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಆಗಿರೋರು ಎಷ್ಟು ಇದಾದರೂ ಇವತ್ತು ಬಿ ಜಿ ಗೋವಿಂದಪ್ಪರು ನೋಡ್ಕೊಂಡೇ ಮಾಡಿರೋದು. ಇವತ್ತು ಎಷ್ಟು ಎಲ್ಲ ಇದಕ್ಕೂ ಬೆಂಬಲ ಕೊಡ್ತಿದ್ದಾರೆ ಅವರು ಗೋವಿಂದಪ್ಪರು. ಇವತ್ತು ಯಾವುದೋ ಕೆಲಸಕ್ಕಾಗಲಿ ಇವತ್ತು ಪಂಚಾಯತಿದೆ ಆಗಲಿ ಗೋವಿಂದಪ್ಪರು ಎಲ್ಲದು ಮಾಡಿ ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಹೇಳಿ ಇದು ಮಾಡಿ ಕೊಡ್ತಾರೆ. ಗೋವಿಂದಪ್ಪರು ಇದ್ದಾರೆ ಇವತ್ತು. ಇವತ್ತು ಎಂದು ನಮಗೆ ಬುದ್ಧಿ ಬಂದ ಮೇಲೆ ಕಾಂಗ್ರೆಸ್ಸೇ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಲಕ್ಕಿಹಳ್ಳಿ ಪಂಚಾಯಿತಿ ಎಂದು ಯಾರೋ ಏನು ಇದು ಮಾಡಿರೋ ಇವತ್ತು ಗೋವಿಂದಪ್ಪರಿದ್ದ ಭಾಳ ಇದಾಗಿ ಒಳ್ಳೆ ಕೆಲಸಗಳು ಎಲ್ಲ ನಡೀತಿದ್ದೆ ಹೋಗ್ತಾಯಿದ್ದಾವೆ. ಪಂಚಾಯಿತಿ ಅನುದಾನ ಏನ ತರಬೇಕು ಅಂದರೆ ಗೋವಿಂದಪ್ಪರನ್ನು ಬಿಟ್ಟರೆ ಬೇರೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಇವತ್ತು ಗೋವಿಂದಪ್ಪರೇ ಲಕ್ಕಿಹಳ್ಳಿ ಪಂಚಾಯಿತಿ ಅಂದರೆ ಗೋವಿಂದಪ್ಪರು ಅನುದಾನ ಹೆಚ್ಚುವರಿ ಹಾಕಿ ನಮ್ಮನ್ನು ಇದು ಮಾಡ್ತಾರೆ. ಇವತ್ತು ಗೋವಿಂದಪ್ಪರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇ ಬಾರಿಗೆ ಲಕ್ಷ್ಮೀದೇವಿಯವರನ್ನು ಹಾಗೂ ತಿಮ್ಮಪ್ಪರವರನ್ನು ಲಕ್ಷ್ಮೀದೇವಿಯವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ತಿಮ್ಮಪ್ಪರವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಸಾರಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿರ್ತೀವಿ.
ನಮ್ಮ ಲಕ್ಕೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ 30 ವರ್ಷದಿಂದನೂ ನಾವು ಕಾಂಗ್ರೆಸ್ ಪಕ್ಷದಿಂದನೂ 30 ವರ್ಷದ ಇಡೀ ಇತಿಹಾಸದಲ್ಲೂ ನಾವು ಯಾವುದೇ ಪಕ್ಷಕ್ಕೆ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತಿನವರೆಗೂ ನೀಡಿಲ್ಲ, ಇನ್ನು ಮುಂದೆ ನೀಡೋದೂ ಇಲ್ಲ. ಹೋದನೇ 2 ವರ್ಷ ಇದರಲ್ಲೇನೂ ಸಹ ಕಾಂಗ್ರೆಸ್ನಿಂದನೇ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ವಿ. ಈ ಎರಡನೇ ಸಾರಿ ಕೂಡ ನಾವು ಕಾಂಗ್ರೆಸ್ ಇದರಿಂದನೇ ಅಧ್ಯಕ್ಷ ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನವನ್ನು ತುಂಬಿದ್ದೀವಿ. ಇನ್ಯಾವತ್ತೂ ನಾವು ಬಿಡೋದಿಲ್ಲ. ಕಾಂಗ್ರೆಸ್ನಿಂದನೇ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಲಕ್ಕೇಳಿಯಲ್ಲಿ ನಾವು ಮಾಡ್ತೀವಿ ಅಂತ ನಾವು ನಮ್ಮ ಬಿಜಗೋವಿಂದಪ್ಪ ಸಾಹೇಬರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ದಿನಾಂಕ ಇವತ್ತು ನಿಗದಿಯಾಗಿದ್ದು, ಈ ದಿನ ಅವಿರೋಧವಾಗಿ ಲಕ್ಷ್ಮೀದೇವಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಉಪಾಧ್ಯಕ್ಷರು ಅವಿರೋಧವಾಗಿ ತಿಮ್ಮಪ್ಪನನ್ನು ಇವತ್ತು 11 ಜನ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿ ಅವಿರೋಧವಾಗಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಒಟ್ಟು ಸದಸ್ಯರು 18 ಜನ. 18ರಲ್ಲಿ 11 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾಗಿರುತ್ತಾರೆ. ಇವರು ಸೇರಿ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರುತ್ತೇವೆ. ಇದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಗಿರ್ತವೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.